ಒಂದು ಹಂತಕ್ಕೆ ತಲುಪಿ ಈಗಾಗಲೇ ನಮಗೆ ಹಿಂದಿನ ಸರ್ಕಾರ 2D ಮೀಸಲಾತಿ ಕೊಡ್ತು, 7% ಕೊಟ್ಟಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಆ ಒಂದು ಹಿನ್ನೆಲೆ ಒಳಗೆ 2A ಕೊಡಲಿಕ್ಕೆ ಏನು ಅಭ್ಯಂತರ ಇಲ್ಲ. ಈಗ ಅದು ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಒಂದು ಅದನ್ನು ಇಂಪ್ಲಿಮೆಂಟರ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ವಿಚಾರ ನಡೀತಿದೆ. 2A ಕೊಡಲಿಕ್ಕೆ ಏನು ಅಭ್ಯಂತರ ಇಲ್ಲ. ಹಾಗಾಗಿ ಹೋರಾಟ ಮತ್ತೆ ABCDಯಿಂದ ಪ್ರಾರಂಭ ಆಯಿತು. ಇಲ್ಲ, ABCD ಅಂತಿಲ್ಲ, ಈಗ ನಮ್ಮದು ರಿಪೋರ್ಟ್ ಬಂದಿರೋದ್ರಿಂದ ರಿಪೋರ್ಟ್ ಆದಮೇಲೆ ಕೊಡೋದಿಲ್ಲ. ಈಗ 2 ವರ್ಷದ ಹೋರಾಟಕ್ಕೆ ನಮ್ಮ ಪರ ಒಂದು ರಿಪೋರ್ಟ್ ಸಿಕ್ಕಿದೆ. ಮಧ್ಯಂತರ ವರದಿಯನ್ನು ಹಿಂದಿನ ಸರ್ಕಾರ ಕೊಟ್ಟಿದೆ. ಅದರ ಆಧಾರ ಮೇಲೆ 2A ಮೀಸಲಾತಿ ಕೊಡಲಿಕ್ಕೆ ಯಾವುದೂ ಅಭ್ಯಂತರ ಇಲ್ಲ. 2D ಮೀಸಲಾತಿ ಏನೈತಿ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಆಗ ಈಗಿನ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ 2A ಮೀಸಲಾತಿ ಕೊಡಲಿಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಅದಕ್ಕೋಸ್ಕರ ಯಾಕೆ ನಾವು ಈಗ ಹೋರಾಟವನ್ನು ಆರಂಭಿಸ್ತೇವಪ್ಪ ಅಂದರೆ, ಸರ್ಕಾರ ಒಂದು ಚರ್ಚೆ ಮಾಡಲಿ, ನಮ್ಮನ್ನೆಲ್ಲ ಕರೆದು ಸಂವಿಧಾನ ತಜ್ಞರನ್ನು ಕಾನೂನು ತೆಗೆದು ಕರೆದು ಚರ್ಚೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ನಮ್ಮ ರಾಷ್ಟ್ರಾಧ್ಯಕ್ಷ ಆಗಿರ್ತದೆ ವಿಜಯಂತ್ ಕಾಶ್ಯಪ್ನವರು, ಸಚಿವರಾದ ವಿನಯ್ ಕುಲಕರ್ಣಿ ಅವರು, ಲಕ್ಷ್ಮೀ ಹಬ್ಬ ಎಲ್ಲರೂ ಕೂಡಿ ಮನವಿ ಮಾಡ್ಕೊಂಡು ನಮ್ಮ ಸಮಾಜಕ್ಕೂ ನ್ಯಾಯ ಕೊಡ್ರಿ, ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿನಾದರೂ ಅನುಷ್ಠಾನ ಮಾಡಿರಿ, ಇಲ್ಲ ನಮಗೆ 2A ಒಳಗಾದ್ರೆ ಸೇರಿಸಲಿ ಅಂತ. ಹಾಗಾಗಿ 2A ಒಳಗೆ ಸೇರಿಸ್ಲಿಕ್ಕೆ ಯಾವುದು ಅಭ್ಯಂತರ ಇಲ್ಲ. ಅದು ಯಾಕಂದ್ರೆ ವರದಿ ನಮ್ಮಲ್ಲಿ ಪರವಾಗಿರೋದ್ರಿಂದ ಅದರ ಆಧಾರದ ಮೇಲೆ 2A ಮೀಸಲಾತಿ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶವಿದೆ. ಏನು ಕಾನೂನು ಅಡೆತಡೆಗಳಿದೆ ಅದನ್ನು ನಿವಾರಿಸೋ ಪ್ರಯತ್ನ ಮಾಡಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಏನಂದರು, ಬಜೆಟ್ ಅಧಿವೇಶನ ಮುಗಿದ ನಂತರ ನಾನು ಒಂದು ಸಭೆ ಕರಿತೀನಿ ಸ್ವಾಮೀಜಿ ಅಂತ ಅಂದಿದ್ದರು. ಇನ್ನೂ ಸಭೆ ಕರೆದಿಲ್ಲ. ಆದಷ್ಟು ಆ ಸಭೆಯನ್ನು ಕರೆದು ಇದಕ್ಕೊಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಸ್ಪಷ್ಟತೆಯನ್ನು ಕೊಡೋ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತೇಳಿ ಈ ಒಂದು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಹೋರಾಟ ಮುಂದುವರಿಸಕತ್ತೀವಿ. ಇಲ್ಲಿ ಕನ್ವಿನ್ಸ್ ಮಾಡಿದ್ರಪ್ಪ ನೋಡಿರಿ, ಯತ್ನಾಳ್ ಅವರು ಈ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಇದ್ಕೊಂಡ್ರು. ಬಹುತೇಕ ನಮ್ಮ ಸಮಾಜದ ಒಂದು ಪುಣ್ಯ ಈ ರೀತಿಯಾಗಿ ಜನಪ್ರತಿನಿಧಿಗಳು ಸಚಿವ ಸ್ಥಾನ ಕೊಡ್ತೀವಂದ್ರೂ ಸಹ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಗಟ್ಟಿ ನಿಂತ್ಕೊಂಡು ಈ ಹೋರಾಟ ಒಂದಂತೂ ತಗೊಂಬಂದಾರೆ. ಈಗ ನಮ್ಮ ಪರವಾಗಿ ವರದಿ ಹೋಗಿದೆ. ಏನು ಕೊನೆಗಳಿಗೆಲ್ಲ ಏನಾಯಿತು, ಅದು 2D ಮೀಸಲಾತಿ ಕೊಟ್ಟು ತಕ್ಷಣವೇ ನೀತಿ ಸಂಹಿತೆ ಬಂತು. ನೀತಿ ಸಂಹಿತೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಅಕಸ್ಮಾತ್ 2D ಮೀಸಲಾತಿ ಅನುಷ್ಠಾನಕ್ಕೆ ಬಂದಿದ್ದರೆ ನಾವು ಕೊನೆ ಅದನ್ನು ಹೆಚ್ಚಳ ಮಾಡಂತ ಹೋರಾಟ ಮಾಡ್ತಿದ್ದೀವಿ. ನಾನು ಸತ್ಯಾಗ್ರಹ ಕುಂತಾಗ ನಾನು ಅದನ್ನು ಹೇಳಿದ್ದೆ ಭಕ್ತಾದಿಗಳಿಗೆ, ನೋಡಿರಿ ಈಗ ಆದೇಶ ಪತ್ರ ಸಿಕ್ಕಿದೆ, ಅದನ್ನು ಹೆಚ್ಚಳ ಮಾಡಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ಸರ್ಕಾರವನ್ನು. ಅದು ಅನುಷ್ಠಾನ ಆಗಿಬಿಟ್ಟಿದ್ರೆ ಸಮಸ್ಯೆ ಇರ್ತಿಲ್ಲ. ಅನುಷ್ಠಾನ ಆಗಿದ್ದರೆ ಹೆಚ್ಚಳ ಮಾಡೋದು ಹೋರಾಟ ಮಾಡೋದು. ಇದು ಅನುಷ್ಠಾನ ಆಗಲು ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಈಗ ನಮಗೆ 2A ಕೊಡಲಿಕ್ಕೆ ಏನು ಅಭ್ಯಂತರ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮುಖ್ಯಮಂತ್ರಿಗಳು ಏನು ಮನವಿ ಮಾಡ್ಕೊಳ್ತೀವಿ, ಈಗಾಗಲೇ 2A ಮೀಸಲಾತಿಗೆ ಸೇರಿಸ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ನಮ್ಮ ಆಲಮತ ಸಮುದಾಯದವರನ್ನು ಎಷ್ಟಿಗೆ ಸರ್ಕಾರ ಶಿಫಾರಸು ಮಾಡಿದೆ ಅವ್ರಿಗೊಂದು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅಲ್ಲಿರುವಂಥ ಖಾಲಿ ಆಗುವಂಥ ಸ್ಥಾನದಲ್ಲಿ ಈ ಸಮಸ್ಯೆ ಸೇರಿಸ್ಲಿಕ್ಕೆ ಅನುಕೂಲ ಐತಿ. ಅದಕ್ಕೆ ಸರ್ಕಾರ ಇದು ಬಂದು ಕೂಲಗುಚಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಲಿಕ್ಕೆ ಸಭೆ ಕರಿಬೇಕಲ್ಲ. ಸಭೆ ಕರಿತು ಅಂತೇಳಿ 1.5 ತಿಂಗಳು ಕರೆದಿಲ್ಲ.